ಕ್ಯಾರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಸಂತೆಬಾಚಳ್ಳಿಯಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವ ಸೋಮನಹಳ್ಳಿ ಗ್ರಾಮದ ಬಳಿ ಇರುವ ಸೇತುವೆಯಲ್ಲಿ 3-4 ಬಾರಿ ಅಪಘಾತ ಸಂಭವಿಸಿ ಹಾಗೂ ಆಯಾ ತಪ್ಪಿ ವಾಹನ ಸವಾರರು ಹಳ್ಳಕ್ಕೆ ಬಿದ್ದು ಸಾವನ್ನಪ್ಪಿದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಿಲ್ಲ ಹಾಗೂ 2018 ಫೆಬ್ರವರಿ 8ರಂದು ಒಂದೇ ಕಾರು ಪಲ್ಟಿಯಾಗಿದ್ದರೂ ಆದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಿದರೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಇದೇ ಫೆಬ್ರವರಿ 14ರಂದು ಒಂದು ಆಯಾ ತಪ್ಪಿ ಹಳ್ಳಕ್ಕೆ ಕೆಳಕ್ಕೆ ಬಿದ್ದ ಪರಿಣಾಮ ಶಿವಗೌಡ ಹಾಗೂ ಜವರೇಗೌಡ ಎಂಬುವರು ಸೋಮನಹಳ್ಳಿಯ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದರು. ಆದರೂ ಕೂಡ ಇನ್ನು ಯಾವುದೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಹಾಗೂ ತಡೆಗೋಡೆಯನ್ನ ನಿರ್ಮಿಸಿಲ್ಲ. ದಯವಿಟ್ಟು ತಡೆಗೋಡೆಯಿಂದ ನಿರ್ಮಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು. ಇದಕ್ಕೆ ಸಂಬಂಧಪಟ್ಟಂತೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳನ್ನ ವಿಚಾರಿಸಿದರೆ ಕೆಲವೇ ದಿನಗಳಲ್ಲಿ ನಾವು ಕೆಲಸವನ್ನು ಪೂರ್ಣಗೊಳಿಸುತ್ತೇವೆ ಎನ್ನುವ ಭರವಸೆಯನ್ನ ನೀಡಿದ್ದಾರೆ. ಆದರೆ ಇನ್ನು ಎಷ್ಟು ದಿನ ಆ ಕಾಮಗಾರಿ ಪೂರ್ಣಗೊಳಿಸುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಸ್ಥಳದಲ್ಲಿ ಸೋಮನಹಳ್ಳಿಯ ಗ್ರಾಮದ ಕೃಷ್ಣೇಗೌಡ ಹಾಗೂ ಮುಖಂಡರಾದ ಜಯರಾಮೇಗೌಡ, ಹುಬ್ಬನಹಳ್ಳಿ ಗ್ರಾಮದ ನಿವೃತ್ತ ಶಿಕ್ಷಕರಾದ ಕೃಷ್ಣೇಗೌಡರು ಹಾಗೂ ಗ್ರಾಮದ ಹಲವಾರು ಯುವ ಮುಖಂಡರು ಉಪಸ್ಥಿತರಿದ್ದರು. ಸಂತೆಬಾಚಳ್ಳಿಯಿಂದ ಈ ರಸ್ತೆ ನಾಗಮಂಗಲ ಮತ್ತೆ ಮೇಲುಕೋಟೆ ಮತ್ತೆ ಕೇರ್ಪೇಟೆ 3 ಸಿಟಿಗಳಿಗೂ ಈ ರೋಡ್ ಕಲ್ಪನೆಗಳು ಹೆಚ್ಚಾಗಿ ಓಡಾಡ್ತವೆ, ಮತ್ತೆ ಲಘು ವಾಹನಗಳು ಜಾಸ್ತಿ ಓಡಾಡ್ತವೆ. ಇಲ್ಲಿ ದಿನ ಬೆಳಿಗ್ಗೆ ಆದ್ರೆ ಒಂದಲ್ಲ ಒಂದು ಒಬ್ಬ ಟೂ ವೀಲರ್ ಅನ್ನು ಸಹ ದಿನ ಒಂದೊಂದು ಘಟನೆ ನಡೀತಾನೆ ಇರ್ತದೆ. ತಡೆಗೋಡೆ ಇಲ್ದಿರೋದು ಮೇಲ್ಕೋಟೆ ಹೋಗೋರು, ನಾಮಂಗ್ಲ ಹೋಗೋರು ಆಲ್ಮೋಸ್ಟ್ ಸಂತೆಬಾಚಳ್ಳಿಯಿಂದ ಇದೇ ರೋಡ್ ನ ಬಳಸ್ತಾರೆ. ಹಂಗಾಗಿ ದಯವಿಟ್ಟು ನಾವು ಕೇಳ್ಕೊಳ್ಳೋದು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿ ಇದಕ್ಕೇನಾರು ಒಂದು ಮುಕ್ತಿ ಕೊಡಬೇಕು. ಇದು ಎಚ್ಚರಿಕೆಯ ಗಂಟೆ ಅಂತ ತಿಳ್ಕೋಬೇಕು. ಇವು 2 ಸಾವುಗಳು. ದಯವಿಟ್ಟು ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ, ಇಲ್ಲ ಆರ್ಡರ್ ಮಾಡ್ತಾ ಇದೀವಿ ಅಂತ ಏನೋ ತಿಳ್ಕೊಳ್ಳಿ. ದಯವಿಟ್ಟು ಇನ್ನೊಂದು ಜೀವ ಹಾಳಾಗೋದಕ್ಕೆ ಹೋಗೋದಕ್ಕೆ ನೀವು ದಯವಿಟ್ಟು ಅಧಿಕಾರಿಗಳು ಇದನ್ನ ಬೆಳೆಸ್ಕೊಂಡು ಹೋಗ್ಬೇಡಿ. ದಯವಿಟ್ಟು ಇಮಿಡಿಯೇಟ್ ಆಗಿ ಕೆಲಸ ಮಾಡ್ಕೊಳ್ಳಿ. ಕರ್ನಾಟಕ ಜನಪದ ಅಕಾಡೆಮಿ ಅಧ್ಯಕ್ಷೆ ಪದ್ಮಶ್ರೀ ಪುರಸ್ಕೃತೆ ಮಂಜಮ್ಮ ಜೋಗತಿಗೆ ಹಾಗೂ ನಾಟಕ ಅಕಾಡೆಮಿ ಪ್ರಶಸ್ತಿ ರಂಗಭೂಮಿ ಕಲಾವಿದರಿಗೆ ಇಲಕಲ್ಲ ನಗರದ ನಾಟ್ಯ ರಾಣಿ ಕಲಾ ಸಂಘದ 15ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸತ್ಕರಿಸಲಾಯಿತು. ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಸಮಾಜ ಸೇವಕರು SR ನವಲಿ ಹಿರೇಮಠ್ ಮಾತನಾಡಿ, ಕಲಾವಿದರಿಗೆ ಸರ್ಕಾರ ಮತ್ತು ಉದ್ಯಮಿಗಳು ಸಹಾಯ ಹಸ್ತ ನೀಡಿ ರಂಗಭೂಮಿ ಕಲೆ ಉಳಿಸಲು ಸಹಕರಿಸುವಂತೆ ಕರೆ ನೀಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಇಲಕಲ್ ಚಿತ್ತರಗಿ ಸಂಸ್ಥಾನ ಮಠದ ಪೂಜ್ಯ ಗುರು ಮಹಂತ ಸ್ವಾಮಿಗಳು ಪ್ರಶಸ್ತಿ ಪುರಸ್ಕೃತ ಗೌರವಿಸಿ ಸತ್ಕರಿಸಿ ಆಶೀರ್ವದಿಸಿದರು. ವೇದಿಕೆ ಮೇಲೆ ನಾಟ್ಯ ರಾಣಿ ಕಲಾ ಸಂಘದ ಅಧ್ಯಕ್ಷೆ ಉಮಾರಾಣಿ ಬಾರಿಗಿಡದ, ಪದ್ಮಶ್ರೀ ಪ್ರಶಸ್ತಿ ವಿಜೇತೆ ಮಂಜಮ್ಮ ಜೋಗತಿ, ನಗರಸಭೆ ಅಧ್ಯಕ್ಷೆ ಶೋಭಾ ಅಮದಿಹಾಳ, ಉಪಾಧ್ಯಕ್ಷೆ ಸವಿತಾ ಅರಿಕ್, ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಸೋಮಣ್ಣ ತಿಮ್ಮಣ್ಣಗೌಡ, HV ಪತಾರ್, ರೇಷ್ಮೆ ಅಳವಂಡಿ ಉಪಸ್ಥಿತರು ಮತ್ತು ಕಾರ್ಯಕ್ರಮದಲ್ಲಿ ಸ್ನೇಹರಂಗ ಕಲಾ ತಂಡದಿಂದ ಏಕಲವ್ಯ ನಾಟಕ ಪ್ರದರ್ಶನ ಕೂಡ ಮಾಡಿದ್ರು. ಅಲ್ಲ, ಹೈದರಾಬಾದ್ ಏನು ಕಲ್ಯಾಣ ಕರ್ನಾಟಕ ಅಂತಾರಲ್ಲ, ಜಾನಪದ ಕಲಾವಿದರಿಗೆ ಇನ್ನವರೆಗೂ ಯಾರಿಗೂ ಬಂದೇ ಇಲ್ಲ. ಇಡೀ ಇತಿಹಾಸವನ್ನು ತಗೊಂಡಾಗ ಜಾನಪದ ಕಲಾವಿದರಿಗೆ ಇನ್ನೂವರೆಗೂ ಯಾರಿಗೂ ಕೊಟ್ಟಿಲ್ಲ. ಜಾನಪದ ಕಲಾವಿದರಲ್ಲಿ ಮೊದಲನೆಯವಳು ನಾನು, ತೃತೀಯ ಲಿಂಗಿಗಳಲ್ಲಿ ಮೊದಲನೆಯವಳು ನಾನು. ಬಳ್ಳಾರಿ ಜಿಲ್ಲೆಗಂತೂ ಇದುವರೆಗೂ ಪದ್ಮಶ್ರೀ ಪ್ರಶಸ್ತಿನೇ ಬಂದಿಲ್ಲ, ಯಾವ ಭಾಗದಲ್ಲೂ ಬಂದಿಲ್ಲ. ಬಳ್ಳಾರಿ ಜಿಲ್ಲೆಗೂ ನಾನೇ ಮೊದಲನೇವಳು. ನಮ್ಮ ಆರ್ಯವೈಶ್ಯ ಸಮಾಜದಲ್ಲಿ ಮೊದಲನೇ ಮಹಿಳೆಯೂ ನಾನು. ನಾನು ಅದಕ್ಕೇನು ತಯಾರಿ ನಡೆಸಿಲ್ಲ, ನನ್ನ ಪಾಡಿಗೆ ನಾನು ಕರ್ತವ್ಯವನ್ನು ನಡೆಸ್ಕೊಂಡು ನಾನು ಕಾರ್ಯಕ್ರಮ ಮಾಡ್ಕೊತ ಬಂದೆ. ಅದು ಇವತ್ತು ಆ ಮಟ್ಟಕ್ಕೆ ಹೋಯ್ತೈತೆ ಅಂತ ಅದು ನನ್ನ ನಂಬಿಕೆನೂ ಇಲ್ಲ. ಅದು ಫೋನ್ ಮಾಡಿದಾಗ ನನಗೆ ಆಶ್ಚರ್ಯನೂ ಆಯಿತು. ಸೈಕಲೆಲ್ಲ ಥರ ನಡ್ಗಕ್ಕೆ ನಿಂತು. ನಾನೇನು ಚಿತ್ರನಟನೂ ಅಲ್ಲ, ಕವಿನೂ ಅಲ್ಲ, ಸಾಹಿತಿನೂ ಅಲ್ಲ, ನನಗೆ ಯಾಕೆ ಕೊಟ್ಟರು ಈ ಪ್ರಶಸ್ತಿನ ಅಂದಾಗ ಹಲವಾರು ಜನ ನನ್ನ ಸಂದರ್ಶನಗಳನ್ನು ನೋಡಿ ನನ್ನ ಸಂದರ್ಶನವನ್ನು ಮಾಡಿ ಮಂಜಮ್ಮ ದೊಡ್ಡ ಸಾಧಕಿ, ಅದು ಮಂಜಮ್ಮನಿಗೆ ಕೊಟ್ಟಿರ್ತಕ್ಕಂಥ ಗೌರವ ಮಂಜಮ್ಮಗೆ ಹೆಚ್ಚಲ್ಲ, ಆ ಪದ್ಮಶ್ರೀ ಪ್ರಶಸ್ತಿಗೆ ಗೌರವ ಹೆಚ್ಚಿಸ್ಕೊಂಡಂಗೆ ಆಯಿತು ಸರ್ಕಾರ ಅನ್ನೋ ಮಾತುಗಳನ್ನು ನಾನು ಕೇಳಿ. ನಾನು ಯಾವ ತಯಾರಿ ನಡೆಸಿಲ್ಲ ಅದಕ್ಕೆ. ಕೊನೆಯದಾಗಿ ನೀವು ದಂಡಿ ಮಾರಮ್ಮನ ಜಾತ್ರೆ ಹರಾಜನ್ನ ಜಿಲ್ಲಾಧಿಕಾರಿಗಳು ನಡವಳಿಕೆ ಪ್ರಕಾರ ನಿಗದಿಸಿದ ಮೊತ್ತವನ್ನು ವಸೂಲಾತಿ ಮಾಡಬೇಕೆಂದು ಕನ್ನಡಪರ ಸಂಘಟನೆಗಳು ಒತ್ತಾಯಿಸಿದವು. ನಂತರ ಕನ್ನಡಪರ ಒಕ್ಕೂಟದ ಅಧ್ಯಕ್ಷ ತಿಮ್ಮರಾಜು ಮಾತನಾಡಿ, ಸಾರ್ವಜನಿಕರು ಈಗಾಗಲೇ ಕೊರೋನಾ ಸಂಕಷ್ಟದಿಂದ ತತ್ತರಿಸಿ ಹೋಗಿದ್ದು ಸರ್ಕಾರ ನಿಗದಿ ಮಾಡಿದ ಶುಲ್ಕವನ್ನೇ ಪಡೆಯಬೇಕು. ಆದರೆ ಈ ದಿನ ದುಬಾರಿ ಹರಾಜನ್ನ ಕೂಗಿ ಸಾರ್ವಜನಿಕರ ತಲೆ ಮೇಲೆ ಹೊರೆ ಹಾಕುವ ಮೂಲಕ ದುಬಾರಿ ಹರಾಜು ಪ್ರಕ್ರಿಯೆ ನಡೆದಿದ್ದು ಇದರಿಂದ ಸಾರ್ವಜನಿಕರ ಮೇಲೆ ಹೆಚ್ಚು ಹಣ ವಸೂಲಿತಿ ಪಡೆಯುವ ಸಂಭವವು ಕಂಡು ಬಂದಲ್ಲಿ ಕನ್ನಡಪರ ಸಂಘಟನೆಯಿಂದ ಹೋರಾಟ ಮಾಡುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಿವಕುಮಾರ್ ಡಿಟಿ, ರಾಘವೇಂದ್ರ, ಪಾಂಡುರಂಗಯ್ಯ, ಶಿವಕುಮಾರ್, ಮುಜ್ಮೇಲ್ ಮತ್ತಿತರರು ಉಪಸ್ಥಿತರಿದ್ದರು. ನಮಸ್ಕಾರ, ನನ್ನ ಹೆಸರು ತಿಮರಾಜು ಅಂತ. ಕನ್ನಡ ಪರ ಸಂಘಟನೆ ಒಕ್ಕೂಟದ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳಿಂದ ನಾವು ಈ ಇತ್ತೀಚೆಗೆ 3 ದಿನದಿಂದ ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಏನಪ್ಪ ಅಂದರೆ, ಸಾರ್ವಜನಿಕರು ಈಗಲೇ ಕೊರೋನಾದಿಂದ ತುಂಬ ತತ್ತರಿಸೋಗಿರ್ತಾರೆ. ಹಾಗಾಗಿ ಜಾತ್ರೆಯ ಟೆಂಡರನ್ನು ರದ್ದುಗೊಳಿಸಿಬಿಟ್ಟು ಏನು ಸರ್ಕಾರ ಶುಲ್ಕ ಏನಿದೆಯೋ ಅದನ್ನೇ ಪಾವತಿಸಲು ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವೆಲ್ಲ ಬೇಡ್ಕೊಂಡಿದ್ವಿ. ಅದನ್ನು ಧಿಕ್ಕರಿಸಿ ಇವತ್ತು ಟೆಂಡರ್ ಮಾಡಿದ್ದಾರೆ. ಆದರೂ ಇದನ್ನು ಖಂಡಿಸಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಇವರು ಏನು ಟೆಂಡರ್ ಕರೆದಿದ್ದಾರೆ 11.5 ಲಕ್ಷಕ್ಕೆ ಹೋಗಿದೆ. 11.5 ಲಕ್ಷಕ್ಕೆ ಇವರು ಇಷ್ಟು ಕರೆದುಬಿಟ್ಟು ಜನಗಳಿಗೆ ತುಂಬ ಅಪಾರವಾಗಿ ರೇಟ್ಗಳು ಹಾಕ್ಬಿಟ್ಟಿದ್ದಾನೆ, ಜನಗಳ ತಲೆ ಮೇಲೆ ಎಳಿತಾರೆ. ಹಾಗಾಗಿ ಇದನ್ನು ನಾವು ಖಂಡಿಸ್ತಿದ್ದೀವಿ. ಆದರೆ ಈ ಟೆಂಡರ್ ಕರೆದ ನಂತರ ಏನು ಇವು ರೇಟ್ ನಿಗದಿ ಸರ್ಕಾರ ಶುಲ್ಕ ಏನಿದೆಯೋ ಅದನ್ನೇ ಮಾಡಬೇಕೆಂದು ಮನವಿ ಮಾಡ್ಕೊಳ್ತೀವಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತುಂಬ ಸಂಘಟನೆ ಎಲ್ಲ ಸಂಘಟನೆ ವತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ. ಹಾಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಅದರ ಪರಿಣಾಮ ಏನಾದ್ರೂ ನಾವು ಸಿದ್ಧವಾಗಿರ್ತೀವಿ ಅಂತೇಳಿ ಹೇಳಲು ನಾನು ಇಷ್ಟಪಡ್ತಿದ್ದೀನಿ. ವಿಜಯಪುರದಲ್ಲಿ ನಡೆದ ಗ್ರೂಪ್ ಆಫ್ 70 kg ವಿಭಾಗದಲ್ಲಿ ಬಸವನ ಬಾಗೇವಾಡಿಯ ಫ್ರೆಂಡ್ಸ್ ಜಿಮ್ನಲ್ಲಿ ಅಭ್ಯಾಸ ಮಾಡಿ ಕೇವಲ 6 ತಿಂಗಳಲ್ಲಿ ಬಾಡಿ ಬಿಲ್ಡರ್ ಕಾಂಪಿಟೇಷನ್ನಲ್ಲಿ ಪ್ರಥಮ ಸ್ಥಾನ ಪಡೆದ ಮಲ್ಲಿಕಾರ್ಜುನ್ ಅಂಬಿಗೇರ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅದೇ ರೀತಿ ಸತೀಶ್ ಬುರ್ಲಿ 70 kg ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದು ಹೊರಹೊಮ್ಮಿದ್ದಾರೆ. ಇದೆಲ್ಲದರ ಹೆಮ್ಮೆಯ ವಿಶೇಷವೇನೆಂದರೆ, ಬಸವನ ಬಾಗೇವಾಡಿ ಫ್ರೆಂಡ್ಸ್ ಜಿಮ್ನ ಮಾಲೀಕರಾದ ಶಂಕರ್ ಬಜಿಯಂತ್ರಿ ಮತ್ತು ಅಶೋಕ್ ಬಜಿಯಂತ್ರಿ ಮತ್ತು ವಾಶಿಂ ಇನಾಮದರ್ ಅವರಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಜಗದೀಶ್ ಕೊಟ್ರಶೆಟ್ಟಿ, ರವಿ ಕೊಟ್ರಶೆಟ್ಟಿ, ಅಜಿಜಾ ಭಗವಾನ್ ಅವರು ವಿದ್ಯಾರ್ಥಿಗಳಿಗೆ ಶಾಲು ಓದಿಸಿ ಸನ್ಮಾನ ಮಾಡಿದರು. ಫಸ್ಟ್ ಶೋ ನೋಡಲು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಸಂಭ್ರಮ. ಕೊರಟಗೆರೆಯ ಶಿವಗಂಗಾ ಸಿನಿಮಾ ಮಂದಿರದಲ್ಲಿ ಅಭಿಮಾನಿಗಳ ಸಾಗರವೇ ಹರಿದಿತ್ತು. ದರ್ಶನ್ ಅಭಿಮಾನಿಗಳು ಬ್ಯಾನರ್ ಹಾಕಿ ಸಿನಿಮಾಗೆ ಸ್ವಾಗತ ಮಾಡಿದ್ರು. ರಾಬರ್ಟ್ ಚಿತ್ರದ ಟಿ ಶರ್ಟ್ ತೊಟ್ಟು ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಹಾಗೂ ಬಾಸ್ ಅಭಿಮಾನಿಗಳಿಗೆ ಸಿಹಿ ಹಂಚಿಕೆ ಮಾಡಿ ಸಂಭ್ರಮಾಚರಣೆ ಆಚರಿಸಿದರು. ಇನ್ನು ಡಿ ಬಾಸ್ ಆರ್ಭಟಕ್ಕೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಶತದಿನೋತ್ಸವ ಆಚರಿಸಲೆಂದು ಕೊರಟಗೆರೆಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಬಳಗ ಅರಿಸಿದರು. ಶಿವಕುರವರು ಚಾಲೆಂಜಿಂಗ್ ದರ್ಶನ್ ಅಭಿಮಾನಿಗಳ ಸಂಘ ಕೊರಟಗೆರೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಪೈರಸಿ ಮಾಡೋಕೆ ಹೋಗಬೇಡ್ರಿ. ತುಂಬಾ ಕಷ್ಟಪಟ್ಟಿದ್ದಾರೆ. ಪ್ರೊಡ್ಯೂಸರ್ ಆಗಲಿ, ಚಿತ್ರತಂಡ ಆಗಲಿ, ದರ್ಶನ್ ಆಗಲಿ, ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಪೈರಸಿ ಮಾಡೋಕೆ ಹೋಗಬೇಡಿ. ಚಾಲೆಂಜಿಂಗ್ ದರ್ಶನ್ಗೆ